ಮೊದಲನೇದಾಗಿ ರಾಘು ಸರ್ ಬಗ್ಗೆ ಮಾತಾಡಬೇಕು. ರಾಘು ಸರ್ ನಾವು ಚಿಕ್ಕ ವಯಸ್ಸಿಂದ ನೋಡಿರುವಂತಹ ಒಬ್ಬ ಅದ್ಭುತವಾದಂತಹ ನಟ. ಅವರು ಚಿಕ್ಕ ವಯಸ್ಸಲ್ಲೇ ನಮ್ಮ ಚಿತ್ರರಂಗಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಅದ್ಭುತವಾದಂತಹ ಕಲಾವಿದ. ಮತ್ತೆ ಅದರ ಜೊತೆಗೆ ಈಗ ನಾನು ರಾಘು ಸರ್ ಜೊತೆ ಮಾತಾಡ್ತಾ ಇದ್ದೆ, ಏನಾಗುತ್ತೆ ಈಗ ರಾಘು ಸರ್ ಇರುವಂತಹ ಸಂದರ್ಭ ಹೇಗಿದೆ ಅಂತಂದ್ರೆ, ನಾವು ಕತೆಗಳಲ್ಲಿ ಸಿನಿಮಾಗಳಲ್ಲಿ ಬರೆದಿರ್ತೀವಿ, ನೋಡಿರ್ತೀವಿ, ಕೇಳಿರ್ತೀವಿ, ಆದ್ರೆ ಅವರೇ ಕಥೆ ಆದಾಗ ಅದು ಎಷ್ಟು ಮಟ್ಟಿಗೆ ಅದನ್ನ ಆ ಒಂದು ಸಿಚುಯೇಷನ್ ಫೇಸ್ ಮಾಡೋದಕ್ಕೆ ಎಷ್ಟು ಧೈರ್ಯ ಬೇಕು, ಮತ್ತೆ ಅದನ್ನ ಎಷ್ಟು ಸ್ಥಿತಪ್ರಜ್ಞರಾಗಿ ಅದನ್ನ ಅವರು ಮ್ಯಾನೇಜ್ ಮಾಡಿದ್ದಾರೆ ಅಂತಂದ್ರೆ ಹ್ಯಾಟ್ಸ್ ಆಫ್ ಟು ಯು ಸರ್. ಇಟ್ ಇಸ್ ನಾಟ್ ಈಸಿ. ಈ ಸಂದರ್ಭದಲ್ಲಿ ನೀವು ತಂಡದ ಬಗ್ಗೆ, ಚಿತ್ರತಂಡದ ಬಗ್ಗೆ, ನಿರ್ಮಾಪಕರ ಬಗ್ಗೆ ಅದನ್ನ ಯೋಚನೆ ಮಾಡಿ ಮತ್ತೆ ನೀವು ಹೇಳಿದ್ರಿ ಅದನ್ನ ವಾಸ್ತವನ್ನು ಅರ್ಥ ಮಾಡ್ಕೊಂಡು ಮುಂದುವರಿಬೇಕು ಅಂತ, ಅದು ಬಹಳ ದೊಡ್ಡ, ತುಂಬಾ ಬಹಳಷ್ಟು ಧೈರ್ಯ ಬೇಕು, ಬಹಳಷ್ಟು ಶಕ್ತಿ ಬೇಕು ಸರ್ ಅದನ್ನ ಓವರ್ಕಮ್ ಮಾಡೋದಕ್ಕೆ. ಮೊದಲನೇದಾಗಿ ನಾನು ಕಿಸ್ಮತ್ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ನಿಮ್ಮನ್ನ ಮತ್ತೆ ಮೇಡಮ್ ಅವ್ರನ್ನ ಮೀಟ್ ಮಾಡಿದ್ದು. ಸರ್ ಅವ್ರು ಖಂಡಿತ ಇಲ್ಲಿ ನಮ್ಮಲ್ಲೇನೆ ನಿಂತ್ಕೊಂಡು ನಿಮಗೂ ಬ್ಲೆಸ್ ಮಾಡ್ತಾ ಇರ್ತಾರೆ, ಇಡೀ ತಂಡಕ್ಕೆ ಬ್ಲೆಸ್ ಮಾಡ್ತಾ ಇರ್ತಾರೆ, ಮತ್ತೆ ಅವರು ಕೂಡ ಅಷ್ಟೇ ಸಂತೋಷ ಪಡ್ತಾ ಇರ್ತಾರೆ ಅಂತ ಹೇಳಕ್ ಬಯಸ್ತೀನಿ. ಮತ್ತೆ ಎರಡನೇದಾಗಿ ರಾಘು ಸರ್ ನಟನಾಗಿ, ಅವರು ನಟನಾಗಿ ಒಬ್ಬರ ದೈತ್ಯ ಪ್ರತಿಭೆ ಅಂತ ಅದನ್ನ ನಾನೇನು ಹೇಳೋ ಅವಶ್ಯ, ನಾನು ತುಂಬಾ ಸಣ್ಣವನಾಗ್ತೀನಿ ಅವ್ರ ಬಗ್ಗೆ ಮಾತಾಡೋದಕ್ಕೆ, ಯಾಕೆಂದ್ರೆ ಆ ಟ್ರೈಲರೇ ಹೇಳ್ತಾ ಇದೆ ಎಲ್ಲ. ಬಹಳ ಒಂದು ಯಂಗ್ ಎಂಥೂಸಿಯಾಸ್ಟಿಕ್ ಟೀಮ್ ಈ ಒಂದು ಚಿತ್ರನ ಬಹಳ ಪ್ಯಾಷನೇಟ್ ಆಗಿ ಮಾಡಿದ್ದಾರೆ ಅಂತ ಪ್ರತಿ ಫ್ರೇಮಲ್ಲೂ ಕೂಡ ಗೊತ್ತಾಗತ್ತೆ. ವ್ಯಕ್ತಿತ್ವ ಆಧಾರಿತ ಚಿತ್ರ ಬರೋದು ತುಂಬಾ ಒಂದು ಇಟ್ಸ್ ಸ್ಪೆಷಲ್ ಅಂತ ಅನ್ಸುತ್ತೆ ಯಾವಾಗ್ಲೂ. ಅಂದ್ರೆ ಒಂದು ಫಾರ್ಮುಲಾ ಇಟ್ಕೊಂಡು ಬರೋ ಸಿನಿಮಾ ಆಗ್ಬೋದು ಅಥವಾ ಒಂದೇನೋ ಒಂದು ಕಣ್ ವಿಷಯ ಇಟ್ಕೊಂಡು, ಬಟ್ ಇದು ಒಬ್ಬ ವ್ಯಕ್ತಿ, ಒಬ್ಬ ರೈಟರ್, ಒಬ್ಬ ಆಂಗ್ರಿ ರೈಟರ್ನ ಒಂದು ಕಾನ್ಫ್ಲಿಕ್ಟ್ಸ್, ಅವನ ನಡುವೆ ಅವನ ಜೊತೆನೆ ನಡೆಯುವಂತ ಕಾನ್ಫ್ಲಿಕ್ಟ್ಸ್ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಈ ಟ್ರೈಲರ್. ಈ ಎಂಟೈರ್ ತಂಡಕ್ಕೆ ಶುಭಾಶಯಗಳನ್ನ ತಿಳಿಸ್ತಾ ವಿಜಯ್ ಸರ್ ಇಲ್ಲಿರೋ ಅಷ್ಟು ಕನ್ನಡಿಗರ ಜೊತೆ, ಇಡೀ ಕರ್ನಾಟಕದ ಎಲ್ಲಾ ಕನ್ನಡಿಗರು ನಿಮ್ ಜೊತೆ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ದ ಎಂಟೈರ್ ಫಿಲಿಂ ಟೀಮ್, ಕತ್ತ ಚಿತ್ರ ತಂಡದ ಎಲ್ಲಾ ಸದಸ್ಯರಿಗೂ ಬೆಸ್ಟ್ ವಿಶಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.